ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಇವತ್ತು ಇಡೀ ರಾಜ್ಯದಲ್ಲಿ ಸುದ್ದಿ ಇರುವಂಥದ್ದು ಚನ್ನಪಟ್ಟಣ ಉಪಚುನಾವಣೆ ಅದರಲ್ಲೂ ವಿಶೇಷವಾಗಿ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಏನು ಮಾತುಗಾರಿಕೆಗಳು ಆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ ಇದು ಏನು ಚನ್ನಪಟ್ಟಣ ಉಪ ಚುನಾವಣೆ ಯಾಕೆ ಈ ಮಟ್ಟದ ಕಾವನ್ನು ತೆಗೆದುಕೊಳ್ತಾ ಇದೆ ಅಂದರೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ಬಾರಿ ಏನು ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರದ ಸಚಿವರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಏನು ಕುಮಾರಸ್ವಾಮಿಯವರ ವಿರುದ್ಧವಾಗಿ ಸೋತಂಥ ಅಭ್ಯರ್ಥಿ ಮಾಜಿ ಸಚಿವ ಬಿ ಜೆ ಪಿಯ ಮುಖಂಡ ಸಿ ಪಿ ಯೋಗೇಶ್ವರ್ ಅವರು ಅದೇ ಕ್ಷೇತ್ರದ ಈಗಿನ ಈ ಉಪ ಚುನಾವಣೆಯ ಮೈತ್ರಿ ಅಭ್ಯರ್ಥಿಯ ಆಕಾಂಕ್ಷಿಯಾಗಿದ್ದಾರೆ ಹಾಗಾಗಿ ಇದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ ಯಾಕೆಂದರೆ ಈಗ ಗೊಂದಲ ಕೂಡ ಮೈತ್ರಿಯಲ್ಲಿ ಸೃಷ್ಟಿಯಾಗ್ತಾ ಇದೆ ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆ ಸಿ ಪಿ ಯೋಗೇಶ್ವರವರು ಏನು ಜೆ ಡಿ ಎಸ್ ಮುಖಂಡರನ್ನು ಹೊರಗಿಟ್ಟು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಆ ಸುದ್ದಿಗೋಷ್ಠಿಯಲ್ಲಿ ಜೆ ಡಿ ಎಸ್ ಮುಖಂಡರನ್ನು ಅವರು ಆಹ್ವಾನವನ್ನು ಮಾಡೋದಿಲ್ಲ ಬದಲಾಗಿ ಕುಮಾರಸ್ವಾಮಿಯವರು ಈಗಾಗಲೇ ನನಗೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅವರು ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಮೂಲಕ ನನಗೆ ಅಂತಿಮವಾಗಿ ಅನುಮೋದನೆಯನ್ನು ಕೊಡಬೇಕು ಇನ್ನು ಕೆಲವೇ ದಿನಗಳಲ್ಲಿ ನಾನು ನನ್ನ ಚಟುವಟಿಕೆಗಳನ್ನು ಪ್ರಾರಂಭವನ್ನು ಮಾಡ್ತೇನೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಮಾತನಾಡಿ ಈ ವಿಚಾರವಾಗಿ ನನ್ನೊಬ್ಬನ ನಿರ್ಧಾರ ಇಲ್ಲ ಯಾಕಂದರೆ ನಾನು ಚನ್ನಪಟ್ಟಣಕ್ಕೆ ಹೋಗಿ ಚುನಾವಣೆ ಮಾಡದೇ ಇದ್ದರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರು ವಿಶೇಷವಾಗಿ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ನನಗೆ ಚುನಾವಣೆಯನ್ನು ಮಾಡಿದ್ದಾರೆ ಅವರ ಅಭಿಪ್ರಾಯವನ್ನು ಪಡೆದು ನಾನು ಅಭ್ಯರ್ಥಿಯ ವಿಚಾರವಾಗಿ ನಿರ್ಧಾರವನ್ನು ಮಾಡಬೇಕಾಗಿದೆ ಎನ್ನುವಂಥ ವಿಚಾರವನ್ನು ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸಿ ಪಿ ಯೋಗೇಶ್ವರ್ಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ರು ಈಗ ಮತ್ತೆ ಸಿ ಪಿ ಯೋಗೇಶ್ವರ್ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಏನು ಕಳೆದ ಎಂ ಪಿ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಮುಖಂಡರು ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡಿದ್ರು ಅಲ್ಲಿ ತನಗೆ ಆಪ್ತರಾಗಿದ್ದಂಥ ಕೆಲವಷ್ಟೇ ಜೆ ಡಿ ಎಸ್ ಮುಖಂಡರನ್ನು ತಮ್ಮ ಒಂದು ಆಪ್ತ ಬಳಗಕ್ಕೆ ಸೇರಿಸ್ಕೊಂಡು ಅವರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನನ್ನ ಪರವಾಗಿ ಮಾತನಾಡಿ ಎಂಬ ಸೂಚನೆಯನ್ನು ಕೊಟ್ಟಿದ್ದಾರೆ ಎಂಬ ಚರ್ಚೆಗಳು ಕೂಡ ಈಗ ಚನ್ನಪಟ್ಟಣದಲ್ಲಿ ನಡೀತಾ ಇದೆ ಯೋಗೇಶ್ವರ್ ಅವರ ಸೂಚನೆ ಮೇರೆಗೆ ಅವರು ಅವರಿಗೆ ಏನು ಮೈತ್ರಿ ಟಿಕೆಟನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗ್ತಾಯಿದೆ ಎಂಬ ವಿಚಾರ ಗೊತ್ತಾಗ್ತಿದ್ದಂತೆ ಎಚ್ಚೆತ್ಕೊಂಡಂಥ ಅವರು ಈಗಾಗಲೇ ಏನು ಚನ್ನಪಟ್ಟಣ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾಗಿರುವಂಥ ಎಚ್ ಸಿ ಜೈಮುತ್ತು ಅವರಿಗೆ ಸೂಚನೆಯನ್ನು ಕೊಟ್ಟು ಈ ವಿಚಾರವಾಗಿ ಗೊಂದಲಕ್ಕೆ ಏನು ತೆರೆಯನ್ನು ಎಳಿಬೇಕು ಅಂತೇಳಿ ಅವರ ಮೂಲಕ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿಸಿದ್ದಾರೆ ಆ ಸುದ್ದಿಗೋಷ್ಠಿಯಲ್ಲಿ ಜೈಮುತ್ತು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಚನ್ನಪಟ್ಟಣ ಜೆ ಡಿ ಎಸ್ಗೆ ಬೇಸಿರುವಂಥ ಕ್ಷೇತ್ರ ಪ್ರಮುಖವಾಗಿ ಕುಮಾರಸ್ವಾಮಿಯವರು ಎರಡು ಬಾರಿ ಇಲ್ಲಿ ಶಾಸಕರಾಗಿದ್ದರು ಒಮ್ಮೆ ಮುಖ್ಯಮಂತ್ರಿಗಳಾದರು ಈಗ ಏನು ಚನ್ನಪಟ್ಟಣದಿಂದ ಮಂಡ್ಯ ಕಡೆಗೆ ಹೋದರು ಆ ಸಂದರ್ಭದಲ್ಲಿ ಅವರಿಗೆ ಕೇಂದ್ರದಲ್ಲಿ ಒಂದು ಉನ್ನತವಾದಂಥ ಸ್ಥಾನಮಾನ ಸಿಕ್ಕಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ಅಂದರೆ ಜೆ ಡಿ ಎಸ್ಗೆ ಬಹಳ ಭದ್ರಕೋಟೆ ಅಂತೇಳಿ ಹೇಳಲಾಗ್ತಾ ಇದೆ ನಾವು ಕೂಡ ನೋಡ್ಕೊಂಡು ಬರ್ತಾಯಿದ್ದೇವೆ ಕಾರ್ಯಕರ್ತರ ದಂಡೂ ಕೂಡ ಇದೆ ಹಾಗಾಗಿ ಈ ವಿಚಾರವನ್ನು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ನಿರ್ಧಾರವನ್ನು ಮಾಡಬೇಕು ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಜೆ ಡಿ ಎಸ್ ಚಿಹ್ನೆಯ ಅಡಿಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಯೋಗೇಶ್ವರವರು ಜೆ ಡಿ ಎಸ್ಗೆ ಬಂದರೂ ಕೂಡ ಸ್ವಾಗತ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿಯವರೇ ಬರಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಗೊಂದಲದ ಗೂಡಾಗಿದೆ ಇನ್ನು ಈಗಷ್ಟೇ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಮಾತನಾಡಿದ್ರು ಅವರು ಕೂಡ ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಎನ್ನುವಂಥ ರೀತಿಯಲ್ಲಿ ಒಂದು ಏನು ಮಧ್ಯಂತರವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಮೈತ್ರಿ ರಾಜ್ಯಾದ್ಯಂತ ಇಡೀ ದೇಶದಲ್ಲಿ ಇವತ್ತು ಏನು ಮೈತ್ರಿ ಸದ್ದು ಮಾಡ್ತು ಕರ್ನಾಟಕದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೆ ಎಲ್ಲೋ ಒಂದು ಕಡೆ ಯೋಗೇಶ್ವರವರು ಕುಮಾರಸ್ವಾಮಿಯವರು ಜೈಮುತ್ತೂರು ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಚನ್ನಪಟ್ಟಣ ಮೈತ್ರಿಯಲ್ಲಿ ಗೊಂದಲ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು